ನಾನು ಜಾಯ್ಕ ಗಿಡ ನಮ್ಮಲ್ಲಿ ನಾವು ಹಾಕಿ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಇದರಲ್ಲಿ ಲಾಸ್ ಇಲ್ಲ ಇದು ಒಳ್ಳೆ ಇನ್ಕಮ್ ಬರುವಂಥದ್ದು ಇದರದ್ದು ಪತ್ರೆ ತುಂಬ ಇದೆ ಮಾರ್ಕೆಟಲ್ಲಿ ಇದಕ್ಕೆ ಇಂತಿಷ್ಟೇ ಆಯಸ್ಸು ಅಂತ ಹೇಳಿಲ್ಲ ಇದು ತುಂಬ ದಟ್ಟವಾಗಿ ಬೆಳೆಯೋದ್ರಿಂದ ಇದು ಅಡಿಕೆ ತೋಟದೊಳಗಡೆ ಸ್ವಲ್ಪ ಶೇಡಲ್ಲೇ ಒಳ್ಳೆ ಸೂಕ್ತ ಬೆಳೆ ಇದು ನಾವೇನು ಮಾಡಿದ್ದೀವಿ ಮೂವತ್ತೈದು ಫೀಟಿಗೆ ಒಂದರಂತೆ ಹಾಕಿದ್ದೀವಿ ಒಂದು ಇಪ್ಪತ್ತು ವರ್ಷ ಆಗಿದೆ ಹಾಕಿ ಸ್ವಲ್ಪ ಪತ್ರೆ ದಪ್ಪ ಬರುವಂಥ ವೆರೈಟಿಗಳನ್ನು ಸೆಲೆಕ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಜಾಯಕಾಯಿ ಸೈಜು ಚೆನ್ನಾಗಿದ್ದವಾಗ ನಿಮಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಕೂಡ ಚೆನ್ನಾಗಿರ್ತದೆ ನನ್ನ ಹೆಸರು ಶಿವಪ್ರಸಾದ್ ಅಂಥೇಳಿ ನಾನು ಈ ಅಡಿಕೆ ಒಳಗಡೆ ಜಾಯಿಕಾಯಿ ಬೆಳೆ ಬಗ್ಗೆ ನಾನೊಂದು ನಿಮಗೆ ಮಾಹಿತಿ ಕೊಡ್ತೀನಿ ನಾನು ಜಾಯಿಕಾಯಿ ಗಿಡ ನಮ್ಮಲ್ಲಿ ನಾವು ಹಾಕಿ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷದ ಗಿಡವೂ ಇದ್ದಾವೆ ಅದರಿಂದ ಕಡಿಮೆ ಏಜಿನ ಗಿಡಗಳು ಇದ್ದಾವೆ ಇದು ನಮ್ಮ ಸೀಡ್ಲಿಂಗ್ ಜಾಯಿಕಾಯಿ ಗಿಡ ನೆಟ್ಟಿರೋದು ನಾವು ಅವಾಗ ಯಾವುದೇ ಗ್ರಾಫ್ಟ್ಗಳಾಗಲಿ ಈ ಥರ ಬಡ್ಡಿಂಗ್ ಗಿಡಗಳಾಗಲಿ ಬರ್ತಾ ಇರಲಿಲ್ಲ ನಮ್ಮದು ಸೀಡ್ಗಳಲ್ಲೇ ಸೆಲೆಕ್ಟ್ ಮಾಡಿ ಹಾಕಿರುವಂಥದ್ದು ಇದು ಅಡಿಕೆ ಒಳಗಡೆ ಅಡಿಕೆಗೆ ಸರಿಸಮಾನವಾಗಿ ಒಳ್ಳೆಯ ಒಂದು ಇನ್ಕಮ್ ಕೊಡ್ತದೆ ಅನ್ನೋದಕ್ಕೆ ಈ ಮರದಲ್ಲಿ ಈಗ ನೀವು ಇಡೀ ಮರ ಹುಡುಕಿದ್ರೆ ಎರಡರಿಂದ ಮೂರು ಸಾವಿರ ಕಾಯಿ ಇದುವರೆಗೆ ಬಂದಿರೋದುಂಟು ಮತ್ತೆ ಅದು ಇನ್ನೂ ಬರ್ತಾಯಿದೆ ಇನ್ನೂ ಟೈಮ್ ಇದೆ ಸ ಚಿಕ್ಕ ಚಿಕ್ಕ ಮಿಡಿಗಳೆಲ್ಲ ಬರ್ತಾ ಇದೆಯಲ್ಲ ಟೈಮ್ ಇದೆ ಇದು ತುಂಬ ಜನ ಇದು ಕೆಲಸ ಜಾಸ್ತಿ ಅಥವಾ ಇದರಿಂದ ಆದಾಯ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಬಟ್ ನಾವು ನಾ ನಮ್ಮ ಒಂದು ಈ ಟೈಮ್ ಒಳಗಡೆ ನಾವು ಬೆಳೆದಿರೋ ಇಷ್ಟು ವರ್ಷದಲ್ಲಿ ಕಂಡು ಹಿಡ್ಕೊಂಡಿದ್ದೀವಿ ಇದರಲ್ಲಿ ಲಾಸ್ ಇಲ್ಲ ಇದು ಒಳ್ಳೆ ಇನ್ಕಮ್ ಬರುವಂಥದ್ದು ಇದರದ್ದು ಪತ್ರೆ ತುಂಬ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ ಈ ಜಾಯಿಕಾಯಿಗೆಯಿಂದ ಬಂದು ಬರುವಂಥದ್ದು ಖರ್ಚಿಗೆ ಹೋದರೂ ಕೂಡ ಈ ಬರುವಂಥ ಒಂದು ಈ ಪತ್ರೆಯಿಂದ ಬರುವಂಥ ಹಣ ಮಿಕ್ಕುವಷ್ಟು ಆಗ್ತದೆ ಮತ್ತೊಂದು ಈ ತೋಟಗಳಲ್ಲಿ ಈ ಮರದ ಬುಡದಲ್ಲಿ ನೋಡ್ಬೋದು ಈ ಗಡ ಗಿಡ ಇದ್ದಲ್ಲಿ ಕಳೆಗೆ ತೆಗೆಯುವ ಅವಶ್ಯಕತೆ ಇರಲ್ಲ ಯಾಕೆಂದರೆ ಅದು ಅಷ್ಟು ಕ್ಲೀನ್ ಇರ್ತದೆ ಅಲ್ಲಿ ಕಳೆ ಬರೋದಿಲ್ಲ ಹಾಗಾಗಿ ಅಡಿಕೆ ತೋಟದವರಿಗೆ ಅದೊಂಥರ ಒಳ್ಳೆಯದಾಗ್ತದೆ ಮತ್ತು ಈ ಎಲೆ ಇದೆಯಲ್ಲ ಎಲೆಯಿಂದ ತುಂಬ ಒಳ್ಳೆಯ ಗೊಬ್ಬರ ಆಗ್ತದೆ ಇಷ್ಟು ಗಿಡದ್ದು ಒಂದು ಸರಿ ಎಲೆ ಉದುರಿಸಿದರೆ ಎಷ್ಟು ಗೊಬ್ಬರ ಆಗ್ತದೆ ಈ ಜಾಯಿಕಾಯಿ ಮರ ಇದೆಯಲ್ಲ ಇದು ಇದು ಬೀಜದ ಗಿಡ ಏನು ಸೀಡ್ಲಿಂಗ್ ಗಿಡ ಅಂತ ಹೇಳ್ತಾರೆ ಇದು ಬೀಜದ ಗಿಡ ಇದು ನಿಮಗೆ ನೆಟ್ಬಿಟ್ಟು ಒಂದು ನಾಲ್ಕೈದು ವರ್ಷಕ್ಕೆ ಒಂದು ಮೂರು ನಾಲ್ಕು ಕಾಯಿಂದ ಸ್ಟಾರ್ಟ್ ಆಗ್ತದೆ ಆದರೆ ಭಾಳ ಬೇಗ ಬರೋದಿಲ್ಲ ಇದು ಬರಬೇಕಾದ್ರೆ ಅದೇ ನಾಲ್ಕು ವಯಸ್ಸ ವರ್ಷದ ನಂತರ ಏಳೆಂಟು ವರ್ಷದ ನಂತರ ಏಳು ಜಾಸ್ತಿ ಆಗ್ತದೆ ಈ ಥರ ಹತ್ತು ಹನ್ನೆರಡು ವರ್ಷಕ್ಕಾಗಲೇ ಒಂದೂವರೆ ಸಾವಿರ ಕಾಯಿ ದಾಟಿ ಬರ್ತದೆ ಇದು ಇದು ಮತ್ತೆ ಇದಕ್ಕೆ ವಿಶೇಷವಾಗಿ ಏನು ಕೆಲಸ ಮಾಡಿ ಮಾಡುವಂಥದ್ದು ಏನಿಲ್ಲ ಒಂದು ಎರಡು ಬೈ ಎರಡು ಕುಣಿ ತೆಗೆದುಬಿಟ್ಟು ಅದರಲ್ಲಿ ಹಟ್ಟಿ ಗೊಬ್ಬರ ಹಾಕಿ ಕಾಂಪೋಸ್ಟ್ ಮಾಡಿ ಹಾಕಿ ಗಿಡನ ನೆಟ್ಟರೆ ಆಯಿತು ಅದಕ್ಕೆ ಮತ್ತೊಂದು ಮಲ್ಚಿಂಗ್ ಮಾಡಿ ಏನು ನೀರು ಗೊಬ್ಬರ ಅಡಿಕೆ ಕೊಡ್ತೀರೋ ಅದರಲ್ಲೇ ಅದು ಬಂದ್ಕಾತದ ಅದಕ್ಕೇನು ವಿಶೇಷ ಆರೈಕೆ ಮಾಡಿ ಮಾಡುವಂಥದ್ದೇನಿಲ್ಲ ಇದು ಗಿಡ ತುಂಬ ಅಂದರೆ ಇದಕ್ಕೆ ಇಂತಿಷ್ಟೇ ಆಯಾಸ ಅಂತ ಹೇಳಿಲ್ಲ ಇದು ತುಂಬ ದಟ್ಟವಾಗಿ ಬೆಳೆಯೋದ್ರಿಂದ ಇದು ನೂರಾರು ವರ್ಷ ಬದುಕುವಂಥ ಗಿಡ ಇದು ಇದು ನಮ್ಮ ಏನಾದರೂ ಮಿಸ್ಟೇಕ್ಗಳಿಂದ ಸತ್ತು ಹೋಗಬೇಕು ಬಿಟ್ಟರೆ ಇದಕ್ಕೆ ಇಂತಿಷ್ಟೇ ಆಯಸ್ಸು ಸತ್ತು ಹೋಗುತ್ತೆ ಅಂತೇಳಿಲ್ಲ ಅದೇ ಬೇಕಾದರೂ ಗ್ರಾಫ್ಟಿಂಗಲ್ಲಿ ನಿಮ್ಗೊಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಅದು ಹೋಗ್ಬೋದು ಯಾಕೆಂದ್ರೆ ಸೈಡು ರೆಪ್ಪೆಯಿಂದ ಬ್ರ್ಯಾಂಚ್ಗಳಿಂದ ಮಾಡಿರೋದ್ರಿಂದ ಗ್ರಾಫ್ಟಿಂಗಲ್ಲಿ ಹೋಗ್ಬೋದು ಈ ಸೀಡ್ಲಿಂಗ್ ಗಿಡ ಮಾತ್ರ ಯಾವತ್ತೂ ಯ ಯಾವತ್ತೂ ಸಾಯೋದಿಲ್ಲ ಇದು ಇದು ಸಾಧಾರಣಕ್ಕೆ ಒಂದೆರಡು ತಲೆಮಾರು ಬರುವಂಥ ಗಿಡಗಳೇವು ಅದೇ ಬಡ್ಡಿಂಗ್ ಗಿಡ ಕೂಡ ಇದೇ ಕ್ವಾಲಿಟಿ ಬರ್ತದೆ ಸ್ವಲ್ಪ ಈಲ್ಡಿಂಗ್ ಬೇಗ ಬರ್ತದೆ ಅದು ಕಣ್ಕಸಿಯಿಂದ ಮಾಡಿರುವಂಥದ್ದು ಬಡ್ಡಿಂಗ್ ಅಂದರೆ ಕಣ್ಕಸಿಯಿಂದ ಮಾಡಿರುವಂಥ ಗಿಡಗಳು ಇದು ನಿಮಗೆ ಈ ಗಿಡ ನೋಡಿ ಇದು ಒಳ್ಳೆಯದೇ ಇದು ಇದು ಸೀಡ್ಲಿಂಗ್ ಗಿಡ ಈ ಜಾಯಿಕಾಯಿ ಈಗ ಏಪ್ರಿಲಲ್ಲಿ ಒಂದೊಂದು ಹಣ್ಣು ಆಗ್ತದೆ ಹೇಗೆ ಅಂತೇಳಿದ್ರೆ ಇದು ಸೈಜು ಈಗ ಎಳುತ್ತೆ ಇದು ಎರಡು ತಿಂಗಳು ಬೇಕು ದೊಡ್ಡ ಆಗ್ಬಿಟ್ಟು ಇದರಲ್ಲಿ ಈ ಗೆರೆ ಕಾಣುತ್ತಲ್ಲ ಇಲ್ಲಿ ಓಪನ್ ಆಗಿ ನಿಮಗೆ ಆ ಪತ್ರೆ ಬೆಳೆದಿದ್ದರೆ ಕೆಂಪ ಕಾಣ್ತಾ ಇರತ್ತೆ ಪತ್ರೆ ಹೋಗಿ ಕೆಂಪ ಕಾಣುವಾಗ ಇದನ್ನು ತೆಗಿತೀವಿ ತೆಗೆದು ಇದರದ್ದು ಒಳಗಡೆಯಿಂದ ಆ ಪತ್ರೆಯನ್ನು ಸಪ್ರೇಟ್ ಮಾಡಿ ಅದನ್ನು ನೆರಳಲ್ಲಿ ಒಣಸ್ಬೇಕು ಅಥವಾ ಮಳೆಗಾಲ ಆಗಿರೋದ್ರಿಂದ ಡ್ರೈಯರ್ ಅಥವಾ ನೆಲದ ನೆರಳಲ್ಲಿ ಒಣಸ್ತೀವಿ ಮತ್ತು ಜಾಯಕಾಯಿನ ಜಾಯ್ಕಾಯಿಗೆ ಆ್ಯಕ್ಚುಲಿ ಒಳಗಡೆಯಿಂದ ಎರಡು ಮೂರು ಕವಚ ಇದೆ ಲೆಕ್ಕಕ್ಕೆ ಇದು ಇದರ ನೆಕ್ಸ್ಟ್ ಪತ್ರೆ ಇದರ ನೆಕ್ಸ್ಟ್ ಮತ್ತೊಂದು ದಪ್ಪ ಸಿಪ್ಪೆ ಇರುತ್ತೆ ಅದರೊಳಗಡೆ ಜಾಯ್ಕಾಯಿ ಇರುತ್ತೆ ಇದು ಇದರಲ್ಲಿ ನಾವೇನು ಮಾಡ್ತೀವಿ ಇದನ್ನು ಓಪನ್ ಮಾಡಿ ತೆಗೆದು ಒಳಗಡೆ ಇರುವ ಕೆಂಪು ಪತ್ರೆಯನ್ನು ಅದನ್ನು ಸಪ್ರೇಟ್ ಮಾಡಿ ಅದು ನೆರಳಲ್ಲಿ ಒಂದು ದಿವಸ ಹೀಗೆ ಒಣಸಿದ್ರೆ ಎರಡು ದಿವಸ ಒಣಸಿದ್ರೆ ಅದು ಡ್ರೈ ಆಗ್ತದೆ ಕಂಪ್ಲೀಟ್ ಬಿಸಿಲಲ್ಲಿ ಒಣಸಿದವಾಗ ಅದರ ಒಳಗಡೆ ಅದು ಏನು ಕಲರ್ ಏನಿರುತ್ತೆ ಹೊರಗಡೆಯಿಂದ ರೆಡ್ಡು ಆ ಕಲ್ಲರ್ ಹೋಗ್ತದೆ ಮತ್ತು ಅದು ಆದಮೇಲೆ ಈ ಮತ್ತೆ ಜಾಯಿ ಸಪ್ರೇಟ್ ಒಣಸ್ತೀವಿ ಅದನ್ನು ಒಣಸಿ ಅದು ಡ್ರೈ ಆದವಾಗ ಅದನ್ನು ಕಟ ಕಟ ಶಬ್ದ ಬರ್ತದೆ ಅವಾಗ ಅದು ಒಣಗಿದೆ ಅಂತ ಲೆಕ್ಕ ಆ ಥರ ಮಾಡ್ತೀವಿ ಮತ್ತು ಇದ್ರದ್ದು ಸಿಪ್ಪೆ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಉಪ್ಪಿನಕಾಯಿಗಾಗಿ ಭಾಳ ಯೂಸ್ ಮಾಡ್ತಾರೆ ಯಾರು ಉಪ್ಪಿನಕಾಯಿ ತಯಾರಿಕೆ ಮಾಡ್ತಾರೆ ಅವರು ಅದರ ಸಿಪ್ಪೆಯನ್ನು ಹಾಕಿ ಉಪ್ಪಿನಕಾಯಿ ಮಾಡ್ತಾರೆ ಮತ್ತು ಈ ಚಟ್ನಿಗಳಂತ ಏನು ಮಾಡ್ತಾರೆ ಅದಕ್ಕೆಲ್ಲ ಯೂಸ್ ಮಾಡಿಕೊಂಡು ಒಂದಷ್ಟು ಪ್ರಮಾಣ ಇದೇನು ದೊಡ್ಡ ಪ್ರಮಾಣದಲ್ಲಿ ಖಾಲಿ ಮಾಡೋಕ್ಕೆ ಬರೋಲ್ಲ ಆ ಥರ ಯೂಸಿಗೂ ಬರತ್ತಿದು ಒಳ್ಳೆ ಪರಿಮಳ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಉಪ್ಪಿನಕಾಯಿ ಎಲ್ಲ ತುಂಬ ಚೆನ್ನಾಗಾಗ್ತದೆ ನಾವು ಆ ಥರ ಒಣಸಿ ಇದನ್ನು ನಾವು ಕರೆಕ್ಟಾಗಿ ಸ್ಟೋರ್ ಮಾಡಿ ಇಟ್ಟರೆ ನಿಮಗೆ ಮಾರ್ಕೆಟು ರೇಟ್ ಇದ್ದವಾಗ ನೋಡಿ ಕೊಡ್ಲಿಕ್ಕೆ ಆಗ್ತದೆ ಅದರ ಏನು ಕೂಡಲೇ ಕೊಡಬೇಕಾದ ಅವಶ್ಯಕತೆ ಏನು ಇರೋದಿಲ್ಲ ಇದು ಇದನ್ನು ನಾವು ಅಡಿಕೆ ತೋಟದೊಳಗಡೆ ಇದು ಅಡಿಕೆ ತೋಟದೊಳಗಡೆ ಸ್ವಲ್ಪ ಶೇಡಲ್ಲೇ ಒಳ್ಳೆಯ ಸೂಕ್ತ ಬೆಳೆ ಇದು ನಾವೇನು ಮಾಡಿದ್ದೀವಿ ಮೂವತ್ತೈದು ಫೀಟಿಗೆ ಒಂದರಂತೆ ಹಾಕಿದ್ದೀವಿ ಒಂದು ಜಾಯ್ಕಾಯಿ ಜಾಯಿ ಕಾಯಿ ಯಾವತ್ತೂ ಏನು ಅಂತ ಹೇಳಿದ್ರೆ ಸ್ವಲ್ಪ ಪತ್ರೆ ದಪ್ಪ ಬರುವಂಥ ವೆರೈಟಿಗಳನ್ನು ಸೆಲೆಕ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಇದು ಜಾಯಕಾಯಿಗಿಂತ ಜಾಯಿ ಪತ್ರೆ ಇದೆಯಲ್ಲ ಅದಕ್ಕೆ ಮಾರ್ಕೆಟ್ ತುಂಬ ಚೆನ್ನಾಗಿರ್ತದೆ ತುಂಬ ಚೆನ್ನಾಗಿ ಅಂತ ಹೇಳಿದ್ರೆ ಒಂದು ಸಾವಿರದ ನಾನ್ನೂರು ಆರುನೂರು ಎಂಟುನೂರವರೆಗೆ ರೇಟ್ ಸಿಗ್ತದೆ ನೀವು ನಾರ್ಮಲ್ ಆಗಿ ಸಾಧಾರಣ ವೆರೈಟಿ ಜಾಯ್ಕಾಯಿ ಆದರೂ ಸರಿ ಅಂತ ನೆಟ್ಟರೆ ಅದ್ರ ಪತ್ರೆ ತಿಕ್ನೆಸ್ ಕಡಿಮೆ ಇರೋದ್ರಿಂದ ಅದಕ್ಕೆ ಆ ಕಲ್ಲರ್ ಆಗಲಿ ಮತ್ತು ಅದರದ್ದು ಏನು ಹೇಳ್ತೀವಿ ನಾವು ದಪ್ಪ ದಪ್ಪ ಇದ್ದವಾಗ ಆ ಕಲ್ಲರ್ ನಿಂತಿರತ್ತೆ ತಿಳುವುದು ಪತ್ರೆ ಬಂದ ಕೂಡಲೇ ಆ ಕಲ್ಲರ್ ನಿಲ್ಲೋದಿಲ್ಲ ಮತ್ತು ಜಾಯಕಾಯಿ ಸೈಜು ಚೆನ್ನಾಗಿದ್ದವಾಗ ನಿಮಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಕೂಡ ಚೆನ್ನಾಗಿರ್ತದೆ ನೀವು ನಾರ್ಮಲ್ ವೆರೈಟಿ ಹಾಕಿದವಾಗ ಏನಾಗ್ತದೆ ಅಂಥೇಳಿ ಸ್ವಲ್ಪ ಚಿಕ್ಕದು ಬಂದವಾಗ ನಿಮಗೆ ಕಾಯಿ ಸೇಲ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಪತ್ರೆ ಕೂಡ ಸೇಲ್ ಮಾಡೋದು ಪ್ರಾಬ್ಲಮ್ ಆಗ್ತದೆ ಮತ್ತು ಇದನ್ನು ಅಡಿಕೆ ತೋಟದೊಳಗಡೆ ಈ ಖಾಲಿ ಬಿಟ್ಟಿರೋದಕ್ಕಿಂತ ಇವಾಗ ಏನಂದರೆ ಈ ಅಡಿಕೆ ಕೊನೆ ಕೀಳೋದಕ್ಕೆ ಸುಲಭ ಆಗುತ್ತೆ ರೋಟ್ರು ಹೊಡೆಯೋದಕ್ಕೆ ಸುಲಭ ಆಗುತ್ತೆ ಈ ಉದ್ದೇಶದಿಂದ ಎಲ್ಲರೂ ಖಾಲಿ ಇಟ್ಕೋತಾರೆ ಈ ಖಾಲಿ ಇಡೋದ್ರಿಂದ ಮೊದಲಿಗೆ ಏನು ಮಾಡ್ತಾಯಿದ್ರು ಅಂದರೆ ಅಡಿಕೆ ಒಳಗಡೆ ತುಂಬ ಕ್ರಾಪ್ ಇರೋದ್ರಿಂದ ಇಷ್ಟೊಂದು ಗೊಬ್ಬರಗಳು ಕೊಡುವ ಅವಶ್ಯಕತೆ ಬರ್ತಾ ಇರಲಿಲ್ಲ ಇದ್ರ ದರ್ಗೆಲೆಯಿಂದ ಮತ್ತು ನ್ಯೂಟ್ರಿಯೆಂಟ್ಗಳು ತಯಾರಿ ಆಗುತ್ತೆ ಮತ್ತು ಅದು ಬೇರೆ ದರ್ಗಿಯಿಂದ ಇದಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ಆಗೋದ್ರಿಂದ ನಿಮಗೊಂದು ಐವತ್ತು ಪರ್ಸೆಂಟ್ ಗೊಬ್ಬರ ಕೊಟ್ಟರು ಕೂಡ ಇದನ್ನು ಜಾಯ್ಕಾಯಿನ ಬೆಳೀಲಿಕ್ಕೆ ಸುಲಭ ಆಗ್ತಿತ್ತು ಜಾಲ ಯಾವುದೇ ಬೆಳೆಗಾದ್ರೂ ಬರ್ತಿತ್ತು ಬಾಳೆ ಕೂಡ ಬೆಳೀತಾ ನಮ್ಮಲ್ಲಿ ಏಲಕ್ಕಿ ಬೆಳೀತಾ ಖೋಖೋ ಬೆಳೀತಾಯಿದ್ರು ಈ ಥರ ತುಂಬ ಬೆಳೀತಾಯಿದ್ರು ಇದು ಇತ್ತ ಇತ್ತಲಾಗೆ ಬಂದು ಕಾಲಗಳಲ್ಲಿ ಏನಾಗಿದೆ ಅಂದರೆ ತೋಟ ಅಂದರೆ ತುಂಬ ಕ್ಲೀನ್ ಇ ಕ್ಲೀನ್ ಇಡಬೇಕು ತುಂಬ ಅಂತ ಹೇಳಿದ್ರು ತುಂಬ ಕ್ಲೀನ್ ಇಡಬೇಕು ಅದಕ್ಕೆ ರೌಂಡ್ ಅಪ್ ತಂದು ಹೊಡೆಯೋದು ಅದು ಫುಲ್ ಕ್ಲೀನ್ ಕಾಣಬೇಕಂತೇಳಿ ಮಾಡೋದು ಆಮೇಲೆ ರೋಟೋ ರೋಟೊವೇಟ್ರು ಹೊಡೆಯೋದು ಈ ಥರ ಮಾಡಿ ಮಾಡಿ ಬರೀ ಅಡಿಕೆ ಬಗ್ಗೆಯೇ ಜನಗಳು ತಲೆ ಕೆಡಿಸ್ಕೊಂಡು ಕಮರ್ಷಿಯಲ್ ಕ್ರಾಪು ಬರ್ತಿ ದುಡ್ಡು ಬೇಕು ಆ ಉದ್ದೇಶದಿಂದ ಮಾಡೋಕ್ಕೋಗಿ ಈ ನನ್ನ ಅನಿಸಿಕೆ ಪ್ರಕಾರ ಈ ರೋಗಗಳು ಬರಲಿಕ್ಕೆ ಕಾರಣ ನಾವೇ ಒಂದು ಕಾಯಿಲೆಗೆ ಔಷಧ ತಂದು ಹೊಡೆದು ಅದರಿಂದ ರಿಪೀಟ್ ಆ ಔಷಧದಿಂದ ಇನ್ನೊಂದು ಕಾಯಿಲೆ ಬರುವಂಗೆ ಮಾಡಿದ್ದೀವಿ ಅದಕ್ಕಿಂತ ನೀವು ನಾವು ಮಾಡಿರೋದೇನಂತ ಹೇಳಿದರೆ ಮೂವತ್ತೈದು ಫೀಟಿಗೆ ಒಂದು ಜಾಯ್ಕಾಯಿ ಹಾಕ್ಕೊಂಡು ಹೋಗಿದ್ವಿ ಅದ್ರ ಮಧ್ಯದಲ್ಲಿ ಲವಂಗ ಕೊಕೋ ಆ ಥರ ಆ್ಯಡ್ ಮಾಡಿದ್ವಿ ಈ ಮೂವತ್ತೈದು ಫೀಟಿನ ಜಾಯ್ಕಾಯಿನ ನಮ್ಗೆ ಅವಾಗ ಈ ಬಡ್ಡೆಡ್ ಸಿಗ್ತಾ ಇರಲಿಲ್ಲ ಗ್ರಾಫ್ಟೆಡ್ಡು ನೆಡುವವರಿಗೆ ಹೇಳ್ತೀನಿ ಅತಿ ಸೂಕ್ತ ಅಲ್ಲ ಯಾಕೆಂದರೆ ಈ ಮರ ಇಷ್ಟು ಹೈಟ್ ಹೋಗತ್ತಲ್ಲ ಇಷ್ಟೇ ಹೈಟ್ ಹೋಗೋದು ಇದರಲ್ಲಿ ಕಾಯಿ ಸಂಖ್ಯೆ ಕಡಿಮೆ ಬರುತ್ತೆ ಯಾವತ್ತು ಜಾಯ್ಕಾಯಿ ಮರ ಯಥೇಚ್ಛ ಬೆಳೆದಷ್ಟು ನಿಮಗೆ ಕಾಫ್ ಇದು ಏನೋ ಈಲ್ಡ್ ಜಾಸ್ತಿ ಬರುತ್ತೆ ಇದರಲ್ಲಿ ಏನೋ ಬಂದರೂ ಇಡೀ ಮರ ತುಂಬ ಕಾಣ್ತದೆ ಆದರೂ ಒಂದು ಇನ್ನೂರು ಕಾಯಿ ಇರ್ತದೆ ನಿಮಗೆ ಒಂದು ಮರ ಸಾವಿರಾರು ಕಾಯಿ ಕೊಟ್ಟವಾಗ ಜಾಸ್ತಿ ಈಲ್ಡ್ ಬರ್ತದೆ ಒಂದು ಇದ್ರನ್ನ ಇದು ಗ್ರಾಫ್ಟೆಡ್ಡು ಸುಮ್ಮನೆ ನೋಡ್ಲಿಕ್ಕೆ ನಾನು ತೋರಿಸಿದ್ದೀನಿ ಬಿಟ್ಟರೆ ಇದು ಅಷ್ಟು ಸೂಕ್ತ ಅಂತ ನನಗೆ ಅನ್ನಿಸ್ತಾ ಇಲ್ಲ ಇದ್ರ ಬದಲಿಗೆ ನೆಡಬೇಕಾದ್ರೆ ಸೀಡ್ಲಿಂಗ್ ಗಿಡ ಆಗುತ್ತೆ ಸ್ವಲ್ಪ ಲೇಟಾಗಿ ಬರುತ್ತೆ ಒಂದು ಐದಾರು ವರ್ಷ ಆಗುತ್ತೆ ಬಡ್ಡಿಂಗ್ ಗಿಡ ಬರುತ್ತೆ ರಾಮ್ ಬಡ್ ಮಾಡಿರ್ತಾರೆ ಮತ್ತು ಜಾಯ್ಕಾಯಿಗೆ ಜಾಯ್ಕಾಯಿನ ಮಾಡಿರ್ತಾರೆ ಅಂಥದ್ದನ್ನ ಟ್ರೈ ಮಾಡಿದ್ರೆ ಸ್ವಲ್ಪ ಬೇಗ ಬರ್ತದೆ ಮತ್ತು ಈ ಥರ ಸೈಜ್ಗಳನ್ನು ನಿಮಗೆ ಒಂದೇ ಥರ ಸೈಜ್ಗಳು ಬರ್ತವೆ ನಿಮಗೆ ಬಡ್ಡಿಂಗ್ ಗಿಡದಲ್ಲಿ ಒಂದು ಹೆಲ್ಪ್ ಏನು ಅಂತ ಹೇಳಿದ್ರೆ ಪ್ರತಿ ಗಿಡದ ಕಾಯಿಗಳಿಗೂ ಒಂದೇ ಸೈಜ್ ಇರುತ್ತೆ ಇದು ಈ ಥರ ಬಂದ ಹೋಗಿ ನಿಮಗೆ ಒಂದು ಏಳ್ನೂರು ಎಂಟುನೂರು ಕಾಯಿ ಒಳಗಡೆನೆ ಒಂದು ಕೆ ಜಿ ಬರ್ತದೆ ಇದು ನಿಮಗೆ ಚಿಕ್ಕದಾದವಾಗ ಒಂದೂವರೆ ಸಾವಿರ ಕಾಯಿಗೆ ಒಂದೂವರೆ ಸಾವಿರ ಯಾವುದು ನಾನು ಹೇಳ್ತಾ ಇರೋದು ಏಳ್ನೂರ ಎಂಟುನೂರು ಕಾಯಿಗೆ ಒಂದು ಕೆ ಜಿ ಪತ್ರೆ ಬರ್ತದೆ ಅದೇ ನೀವು ಕಾಯಿ ಇರೋದಂಥ ಜಾಯ್ಕಾಯಿ ಹಾಕಿದವಾಗ ಏನಾಗುತ್ತೆ ಒಂದೂವರೆ ಕಾಯಿ ಒಂದು ಒಂದು ಸಾವಿರದ ಏಳ್ನೂರ ಕಾಯಿಗೆ ಒಂದು ಕೆ ಜಿ ಪತ್ರೆ ಬರ್ತದೆ ಅವಾಗೇನಾಗುತ್ತೆ ನೀವು ಇದಕ್ಕೊಂದು ಕೆಲಸ ಇದೆ ಈ ಜಾಯ್ಕಾಯಿ ನಮಗೆ ಜೂನು ಜುಲೈ ಆಗಸ್ಟು ಸೆಪ್ಟೆಂಬರು ಈ ಮ ಈ ಟೈಮಿಗೆ ಆದವಾಗ ಇದು ಇಲ್ಲಿ ಓಪನ್ ಆಗ್ತದೆ ಇದು ಓಪನ್ ಆಗಿ ಇದರೊಳಗಡೆ ಕೆಂಪು ಪತ್ರೆ ಕಾಣ್ತಾ ಇರ್ತದೆ ಇದು ಕೆಳಗಡೆ ಬಿದ್ದವಾಗ ಕೆಳಗೆ ಬಿದ್ದವಾಗ ಮಳೆಯ ನೀರು ನೀರು ಬಿದ್ದು ಅದು ಹೋಗ್ತದೆ ಹಾಗಾಗಿ ನಮ್ಮ ಕಲೆಕ್ಟ್ ಮಾಡಬೇಕಾದ್ರೆ ಇದು ಆ ಓಪನ್ ಆಗಿದ್ದನ್ನ ಪ್ರತಿ ದಿವಸ ಕೊಯ್ದು ಕೈಯಲ್ಲಿ ತೆಗೆದ್ರೆ ಇದು ನಮಗೇನಾಗ್ತದೆ ಒಳ್ಳೆ ಪತ್ರೆ ಸಿಗ್ತದೆ ನಿಮಗೆ ಜಾಯ್ಕಾಯಿನಲ್ಲಿ ನನಗೆ ಗೊತ್ತಿರೋಂಗೆ ಇನ್ಕಮ್ ಅಂತ ಹೇಳಿರೋದು ಜಾಯ್ಕಾಯಿಗೆ ಒಂದು ನೂರ ಇನ್ನೂರ ಎಂಬತ್ತರಿಂದ ಮುನ್ನೂರಿಪ್ಪತ್ತು ಮುನ್ನೂರು ಮೂವತ್ತು ರೂಪಾಯಿ ಇರುತ್ತೆ ಅದು ನಿಮಗೆ ಖರ್ಚಿಗೆ ಮೇಂಟೆನೆನ್ಸಿಗೆ ಆಗ್ತದೆ ನಿಮಗೇನು ಉಳಿಯೋದು ಪತ್ರೆಯಲ್ಲಿ ಸಿಗುವ ಹಣ ಮಾತ್ರ ಉಳಿಯೋದು ಹಾಗಾಗಿ ನೀವು ಸ್ವಲ್ಪ ಸೈಜ್ ಇರುವಂಥದ್ದು ಹಾಕಿದವಾಗ ರೈತರಿಗೆ ಪ್ರಯೋಜನ ಆಗ್ತದೆ ಒಂದು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ನೀರು ಕಡಿಮೆ ಆದವಾಗ ಈ ಮರ ಸತ್ತೋಗೋದು ಜಾಸ್ತಿ ಅಂದರೆ ಎಷ್ಟೇ ಏಜ್ ಆಗಿದ್ದರೂ ಇದಕ್ಕೆ ನೀರು ಇಲ್ಲದೇ ಇದ್ದರೆ ಆಗಲ್ಲ ಅದಕ್ಕೆ ನೀರು ಕಡಿಮೆ ಇದ್ದವರು ಒಂದು ದಪ್ಪ ಮಲ್ಚಿಂಗ್ ಮಾಡಿಬಿಟ್ರು ಒಂದು ಮೀಟ್ರಷ್ಟು ಆವಾಗ ಈ ಗಿಡಕ್ಕೆ ಎಫೆಕ್ಟ್ ಆಗೋದಿಲ್ಲ ಇದು ಈ ಥರದಲ್ಲಿ ಮಾಡೋದರಿಂದ ನಿಮಗೆ ಈ ಜಾಯಿಕಾಯಿಯಲ್ಲಿ ನಿಮ್ಗೆ ಅಡಿಕೆಗಿಂತ ಜಾಸ್ತಿ ಆದಾಯ ತೆಗ್ದವರು ಇದ್ದಾರೆ ಅಡಿಕೆಗಿಂತ ಜಾಸ್ತಿ ತೆಗಿಬೋದು ಮತ್ತೊಂದು ಮುಂದಿನ ವರ್ಷಗಳಲ್ಲಿ ಅಡಿಕೆ ಉಳ್ಕೊಳ್ಳುತ್ತೋ ಇಲ್ಲವೋ ಗೊತ್ತಿಲ್ಲ ತುಂಬ ರೋಗ ಇದೆ ಈ ಥರ ಸಮಸ್ಯೆ ಇದೆ ರೇಟ್ ಯಾವತ್ತಿರುತ್ತಾ ಇರೋಲ್ಲ ಎಲ್ಲ ರೈತರಿಗೂ ಸಮಸ್ಯೆ ಆಗ್ತಾಯಿದೆ ಯಾಕೆಂದ್ರೆ ಒಂದು ಎಕರೆ ಜಾಗ ಇದ್ದವ್ರು ಕೂಡ ಅಡಿಕೆ ತೋಟವೇ ಮಾಡ್ಕೊಂಡಿರೋದ್ರಿಂದ ಅರ್ಧ ಎಕರೆ ಒಂದು ಎಕರೆ ಈ ಥರ ಮಾಡಿದವ್ರೆ ಜಾಸ್ತಿ ಇರೋದ್ರಿಂದ ನಾಳೆ ದಿವಸ ಸಮಸ್ಯೆ ಆಗದೇ ಇರಬಾರ್ದು ಅಂದರೆ ಈ ಥರದ ಗಿಡಗಳನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕಾ ಹೋದರೆ ತೋಟದೊಳಗಡೆ ನಿಮಗೆ ಮೇಂಟೆನೆನ್ಸು ಕಡಿಮೆ ಆಗುತ್ತೆ ಕಳೆಯೂ ಕಂಟ್ರೋಲ್ ಇರ್ತದೆ ಮತ್ತೇನಾಗ್ತದೆ ತೋಟದಲ್ಲಿ ನಿಮ್ಗೆ ಎಕ್ಸ್ಟ್ರಾ ಬೆಳೆ ಬರ್ತದೆ ಯಾಕೆ ಫೆಬ್ರವರಿಯ ನಂತರ ಈಗ ಕಾಳುಮೆಣಸು ಲವಂಗ ಕೊಯ್ಯುವ ಟೈಮ್ ಇದು ಮುಗಿದ ಮೇಲೆ ಗೇರ್ ಇದ್ದವರು ಗೇರ್ ಕೊಯ್ತಾರೆ ಆದರೂ ನೆಕ್ಸ್ಟ್ ಒಂದು ಎರಡು ತಿಂಗಳು ಯಾವುದೇ ಸಿಗದೆ ಇದ್ದವಾಗ ನಿಮಗೆ ಮೊದಲು ಮುಂಚೆಗೆ ಮತ್ತೆ ಸಿಗುವಂಥ ಬೆಳೆನೇ ಇದು ಇದು ಮೂರು ತಿಂಗಳಿಂದ ನಾಲ್ಕು ತಿಂಗಳವರೆಗೆ ಬರ್ತದೆ ಬರೋದರಿಂದ ಇದು ನಿಮಗೆ ಪ್ರತಿ ಮರನೂ ನನ್ನ ಲೆಕ್ಕದಲ್ಲಿ ಒಂದು ಆರರಿಂದ ಏಳು ವರ್ಷದ ನಂತರ ನಿಮಗೆ ಪ್ರತಿ ಮರ ಕೂಡ ಕನಿಷ್ಠ ಅಂತ ಹೇಳಿದ್ರೆ ಪತ್ರೆ ಮತ್ತು ಜಾಯ್ಕಾಯಿ ಸೇರಿ ಎರಡು ಸಾವಿರದಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗಿನ ಇನ್ಕಮ್ ಕೂಡ ಕೊಡುವಂಥ ಮರಗಳಿವೆವು ಇದಕ್ಕೆ ನಮ್ಮ ಅಡಿಕೆ ಗಿಡಕ್ಕೆ ಹಾಕಿದಷ್ಟು ಗೊಬ್ಬರ ಬೇಡ ಸ್ಪ್ರೇ ಬೋರ್ಡ್ ಮಾಡಬೇಕಾಗತ್ತೆ ಇಲ್ಲಿ ಮಲೆನಾಡು ಭಾಗಗಳಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಬೋರ್ಡ ಸ್ಪ್ರೇ ಮಾಡಬೇಕಾಗತ್ತೆ ಮತ್ತು ಎಕ್ಸ್ಟ್ರಾ ಏನೇ ಕೊಡದೆ ಆದರೂ ಕೂಡ ಇದನ್ನು ಆರಾಮ್ಸೆ ಬೆಳೆಯುವಂಥ ಬೆಳೆ ಇದು ಇದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದು ಮಾಡಿದರು ಕೂಡ ಇದಕ್ಕೆ ಬೇಡಿಕೆ ಚೆನ್ನಾಗಿದೆ ಇದು ಸಾಂಬಾರು ಪದಾರ್ಥಕ್ಕೆ ಬೇಕಾಗಿರೋದ್ರಿಂದ ಇದಕ್ಕೆ ಯಾವತ್ತೂ ಮಾರ್ಕೆಟ್ ಬಿದ್ದು ಹೋಗ್ತದೆ ನಾಳೆ ದಿವಸ ಯಾವುದೇ ಗಿರಾಕಿ ಇಲ್ಲ ಆಗೋದಿಲ್ಲ ಅನ್ನೋ ಸಮಸ್ಯೆ ಅಲ್ಲ ಇವಾಗ ನಮ್ಮ ಕೆಲವಷ್ಟು ಭಾಗಗಳಲ್ಲಿ ಇವತ್ತಿಗೂ ಮನೆಗೆ ಬಂದು ತೊಗೊಂಡು ಹೋಗುವಷ್ಟು ಜನ ವ್ಯವಸ್ಥೆಗಳಿದ್ದಾವೆ ಏನು ಇದನ್ನು ಮಾರ್ಕೆಟ್ ಹುಡ್ಕೊಂಡು ಹೋಗುವಂಥ ಸಮಸ್ಯೆಗಳು ಯಾರಿಗೂ ಆಗಿಲ್ಲ ಇದುವರೆಗೆ ನನಗೆ ಗೊತ್ತಿರೋಂಗೆ ಇದು ಒಳ್ಳೆ ಬೆಳೆ ಇದನ್ನು ಸ್ವಲ್ಪ ಟ್ರೈ ಮಾಡಿ ಎಲ್ಲಾದರೂ ಬೆಳೆದ್ರ ಬೆಳೆಯೋದ್ರಿಂದ ಈಗ ಒಂದೇ ಬೆಳೆ ಮೇಲೆ ಡಿಪೆಂಡಾಗಿ ರಾತ್ರಿ ಆಗಲು ತಲೆ ಬಿಸಿ ಮಾಡ್ಕೊಳ್ಳೋಕ್ಕಿಂತ ಈ ಥರಗಳಿಂದ ಸ್ವಲ್ಪ ಸ್ವಲ್ಪ ಸಂಸಾರಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಗಿಡ ತೋರಿಸ್ತಾ ಇದ್ದೇನಲ್ಲ ಇದು ಗ್ರಾಫ್ಟೆಡ್ ಗಿಡ ಈ ಗಿಡ ಹಾಕ್ಬಿಟ್ಟು ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿದೆ ಇದು ಹೈಟ್ ಹೋಗಲ್ಲ ಮತ್ತೊಂದು ಏನು ಮಾಡಿರ್ತಾರೆ ಈ ಗ್ರಾಫ್ಟ್ ಅಂತ ಹೇಳಿದ್ ಕೂಡ ಸೈಡ್ ಬ್ರಾಂಚ್ಗಳು ಏನು ಈ ಸೈಡ್ ಬ್ರಾಂಚನ್ನು ಗ್ರಾಫ್ಟ್ ಮಾಡಿರ್ತಾರೆ ಈ ಸೈಡ್ ಬ್ರಾಂಚ್ ಗ್ರಾಫ್ಟ್ ಮಾಡಿದವಾಗ ಈ ಗಿಡ ನೇರ ಹೋಗಿ ದೊಡ್ಡದು ಮರ ಆಗೋದಿಲ್ಲ ಇದು ಸೀದಾ ಕ್ರಾಸಲ್ಲಿ ಹೋಗೋದ್ರಿಂದ ಇದರಲ್ಲಿ ಭಾಳ ಹರೆಗಳು ಬರೋದೇ ಇರೋದ್ರಿಂದ ಇದಕ್ಕೇನಂತ ಹೇಳಿದ್ರೆ ಇದು ನೇರ ಹೋಗಬೇಕು ನೇರ ಹೋದರೆ ಇದು ತುಂಬ ವರ್ಷ ಬರುವಂಥದ್ದು ಇದು ನೂರಾರು ವರ್ಷ ಬದುಕುವಂಥ ಮರ ಆಗಿರೋದ್ರಿಂದ ಇದು ನೇರ ಹೋದಷ್ಟು ನಿಮಗೆ ಪ್ರತಿ ವರ್ಷ ಈಲ್ಡ್ ಪ್ರಮಾಣ ಒಂದು ಐನೂರು ಸಾವಿರ ಕಾಯಿ ಜಾಸ್ತಿ ಆಗ್ತಾ ಹೋಗಬೇಕು ಇದೇನಾಗ್ತದೆ ಈ ಗಿಡ ಹೊತ್ತು ಹನ್ನೆರಡು ವರ್ಷದಿಂದ ಬೆಳೆದಿರೋದೆ ಹತ್ತು ಹನ್ನೆರಡು ಅಡಿ ಅದು ಆಗಿರೋದ್ರಿಂದ ಈ ಗಿಡದಲ್ಲಿ ಏನೇ ಕಾಯಿ ಬಂದರೂ ನೂರೈವತ್ತು ಇನ್ನೂರು ಕಾಯಿ ಬಂದರೂ ಹೈಯಷ್ಟು ಅಷ್ಟು ಬಂದವಾಗ ನಿಮಗೆ ಇದರಲ್ಲೇನು ದೊಡ್ಡ ಪ್ರಮಾಣ ಲಾಭ ಅಂತಲ್ಲ ಮತ್ತು ಇದರಿಂದ ಏನು ಪ್ರಯೋಜನ ನನಗೆ ಗ್ರಾಫ್ಟ್ ಗಿಡದ ಬಗ್ಗೆ ಗ್ರಾಫ್ಟ್ ಅಂತ ಹೇಳಿದ್ರೆ ಈ ಗಿಡದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ